ಹಾಯ್ ಫ್ರೆಂಡ್ಸ್, ನಾನು ಇದನ್ನು ಒಂದು ಸ್ಪೆಷಲ್ ಬದನೆಕಾಯಿ ಎಣ್ಣೆಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬದನೆಕಾಯಿ, ಅಗಿದ ಹೆಚ್ಚಿದ ಈರುಳ್ಳಿ ಹಾಗೂ ಟೊಮ್ಯಾಟೊ, ಜೊತೆಯಲ್ಲಿ ಪುದೀನ ಹಾಗೂ ಕೊತ್ತಂಬರಿ ಹಾಗೂ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ತುರಿದಿರೋ ಕೊಬ್ಬರಿ, ಜೊತೆಗೆ ಕಡಲೆ ಬೀಜ ಹಾಗೂ ಖಾರದ ಪುಡಿ, ಧನಿಯಾ ಪುಡಿ. ಆ ಬಾಣಲೆಯಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲವನ್ನು ಹುರಿದುಕೊಳ್ಳಬೇಕು. ನಂತರ ಮಿಕ್ಸಿಯಲ್ಲಿ ಕಾಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಬೇಕು. ನಂತರ ಅದೇ ಮಿಶ್ರಣಕ್ಕೆ ಹುರಿದ ಮಿಶ್ರಣವನ್ನು ಬೆರೆಸಬೇಕು. ಸ್ವಲ್ಪ ನೀರಾಕಿ ಮತ್ತೆ ರುಬ್ಬಿಕೊಂಡು ಇದಕ್ಕೆ ಪುದೀನ ಕೊತ್ತಂಬರಿಯನ್ನು ಸೇರಿಸಿ, ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ ಸೇರಿಸಿ, ನಂತರ ಈರುಳ್ಳಿ ಜೊತೆಗೆ ಟೊಮೊಟೊವನ್ನು ಸೇರಿಸಿ, ನಂತರ ಕಡಲೆ ಬೀಜವನ್ನು ಸಪರೇಟಾಗಿ ರುಬ್ಬಿಕೊಳ್ಳಿ. ನಂತರ ಈ ಮಿಶ್ರಣಕ್ಕೆ ಅರಿಶಿನ ಹಾಗೂ ಉಪ್ಪನ್ನು ಬೆರೆಸಿ, ನಂತರ ಬದನೆಕಾಯಿಗಳನ್ನು 4 ಪೀಸ್ ಮಾಡಿ ಅದರೊಳಗೆ ಈ ಮಿಶ್ರಣವನ್ನು ತುಂಬಿ, ನಂತರ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆಯನ್ನು ಹಾಕಬೇಕು. ಮೊದಲಿಗೆ ಸಾಸಿವೆ, ನಂತರ ಕರಿಬೇವು, ನಂತರ ಈರುಳ್ಳಿಯನ್ನು ಸೇರಿಸಿ ಕೆಂಪುವರೆಗೂ ಸ್ವಲ್ಪ ಹುರಿದುಕೊಳ್ಳಿ. ನೋಡಿ, ಈ ರೆಸಿಪಿ ನೀವು ಚಪಾತಿಯ ಜೊತೆಗೆ, ರೊಟ್ಟಿಯ ಜೊತೆಗೆ, ಮುದ್ದೆ, ಪೂರಿ ಹಾಗೂ ಅನ್ನದ ಜೊತೆ ಸವಿಯಲು ಚೆನ್ನಾಗಿರುತ್ತೆ. ಇದನ್ನು ಮಾಡ್ತಾ ಇರೋದು ನಮ್ಮಮ್ಮ, ನಾನಲ್ಲ. ಹೀಗೆ ಬಾಡಿಸುತ್ತಾ ಬದನೆಕಾಯಿಯ ಮಿಶ್ರಣವನ್ನು ಇದಕ್ಕೆ ಹಾಕಿ ಸೇರಿಸಿ. ಸೊ ಒಂದು 5 ನಿಮಿಷ ಮುಚ್ಚಿಡಿ. ನಂತರ ಮಿಕ್ಕಿರುವ ಮಸಾಲೆಯನ್ನು ಸೇರಿಸಿ, ನಂತರ 15ರಿಂದ 20 ನಿಮಿಷದವರೆಗೂ ಬದನೆಕಾಯಿ ಬೇಯಲು ಬಿಡಿ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಳ್ಳಿ. ಸೊ ನಂತರ ಇದು ಕುದಿಯಲು ಪ್ರಾರಂಭಿಸಿದ ಮೇಲೆ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ. ಒಂದು 5ರಿಂದ 10 ನಿಮಿಷ ಕುದಿದ ನಂತರ ಇದನ್ನು ಕೆಳಗಿಳಿಸಿ, ಇದಕ್ಕೆ ಕಡಲೆ ಬೀಜದ ಪುಡಿಯನ್ನು ಆ್ಯಡ್ ಮಾಡಿ ಗಾರ್ನಿಶ್ ಮಾಡಿ ಎಲ್ಲರ ಜೊತೆ ತಿನ್ನಿ. ಧನ್ಯವಾದಗಳು.